कंपोजिशन स्कीम अंद्रे ಏನಂತ ಹೇಳ್ತೀನಿ ಕೇಳ್ರಿ ಇದು ಕಂಪೋಸಿಷನ್ ಸ್ಕೀಮ್ ಅನ್ನೋದು ಒಂದು ವೆರಿ ಸಿಂಪಲ್ ಒಂದು ಅಲ್ಟರ್ನೇಟಿವ್ ಮೆಥಡ್ ಆಫ್ ಪೇಯಿಂಗ್ ದ ಟ್ಯಾಕ್ಸ್ ಆನ್ ಜಿಎಸ್ ಅದ ಟ್ಯಾಕ್ಸ್ ಅಂಡರ್ ದ ಜಿಎಸ್ಟಿ ಆಕ್ಟ್ ಅಂತ ಹೇಳ್ತೀವಿ. ಇದನ್ನ ಯಾರಿಗೋಸ್ಕರ ಮಾಡಿದ್ರು ಅಂತಂದ್ರೆ ಸ್ಮಾಲ್ ಟ್ಯಾಕ್ಸ್ ಪೇಯರ್ ಗೋಸ್ಕರ ಮಾಡಿದ್ರು. ಯಾರಿಗೋಸ್ಕರ? ಸ್ಮಾಲ್ ಟ್ಯಾಕ್ಸ್ ಪೇಯರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಸೊ ಸ್ಮಾಲ್ ಟ್ಯಾಕ್ಸ್ ಪೇಯರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅವ್ರದ್ದು ಟ್ರಾನ್ಸಾಕ್ಷನ್ ಹೆವಿ ಆಗ್ತಿರಲಿಲ್ಲ, ಅವರಿಗೆ ಟ್ಯಾಕ್ಸ್ ರೇಟ್ ಕಡಿಮೆ ಬೇಕಾಗಿರ್ತೈತಿ ಅಂತಾರ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ಇದು ವ್ಯಾಲೆಂಟ್ಲಿ ಮತ್ತು ಏನಂತ ಹೇಳ್ತಾರೆ ಅಂದ್ರೆ ಆಪ್ಷನಲ್ ಸ್ಕೀಮ್ ಇದೆ. ಆಕ್ಚುಲಿ ಆಪ್ಷನ್ ಅಂದ್ರೆ ಇದರ ಅಡಾಪ್ಟ್ ಮಾಡ್ಕೋಬಹುದು ಅಥವಾ ಅವ್ರ ಏನ್ ಮಾಡ್ಕೋಬಹುದು ಅಂತಂದ್ರೆ ಆಸ್ ಯೂಶುವಲ್ ನಾರ್ಮಲ್ ಮೆಥಡ್ ಏನೈತಲ್ಲ. ಈಗ ಜಿ ಎಸ್ ಟಿ ಒಳಗ ಎರಡು ಮೆಥಡ್ ಬಂದ್ವಿ. ಈಗ ಒಂದು ನಾರ್ಮಲ್ ಅದು ರೇಟ್ ಆಫ್ ಅದು ಜಿ ಎಸ್ ಟಿ ಅದಾವ ನೋಡ್ರಿ, ಅದು 0.25%, 3%, ನೆಕ್ಸ್ಟ್ ಒಂದು ಯಾವ್ದು 5%, ನೆಕ್ಸ್ಟ್ 12%, ನೆಕ್ಸ್ಟ್ 18%, ನೆಕ್ಸ್ಟ್ ಎಷ್ಟೇ 25% ಸ್ಲ್ಯಾಬ್ಸ್. ಇವನ್ ಬಿಟ್ಟು ನಾವೇನ್ ಮಾಡ್ಕೋಬಹುದು ಅಂತಂದ್ರ ಈ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ಯಾವ್ದನ್ನ ಕಂಪೋಸಿಷನ್ ಸ್ಕೀಮ್ ನ ಅಡಾಪ್ಟ್ ಮಾಡ್ಕೋಬಹುದು. ಕಂಪೋಸಿಷನ್ ಸ್ಕೀಮ್ ಯಾರಿಗೋಸ್ಕರ ತಂದ್ರ ಅಂತಂದ್ರ ಇಟ್ಸ್ ಅ ಬೆನಿಫಿಟೆಡ್ ಫಾರ್ ಅಥವಾ ಇಟ್ಸ್ ಅಪ್ಲೈಡ್ ಫಾರ್ ಸ್ಮಾಲ್ ಟ್ಯಾಕ್ಸ್ ಪೇಯರ್ ಹೂಸ್ ಟರ್ನ್ ಓವರ್ ಇಸ್ ಲೆಸ್ ದೆನ್ ದ ಸ್ಪೆಸಿಫೈಡ್ ಲಿಮಿಟ್ ಅಂತ ಹೇಳ್ತಾರೆ. ಆದ್ರೆ ಅವ್ರದ್ದು ಟರ್ನ್ ಓವರ್ ಏನಿರ್ಬೇಕಂದ್ರೆ ದಟ್ ಮಸ್ಟ್ ಬಿ ಲೆಸ್ ದೆನ್ 1.5 crore ಇರ್ಬೇಕು. ಅಂದ್ರೆ 1.25 ಕೋಟಿಗಿಂತಲೂ ಕಡಿಮೆ ಆಗಂತ ಟ್ರಾನ್ಸಾಕ್ಷನ್ ಇರೋಂತ ಬಿಸ್ನೆಸ್ ಗಳು ಏನ್ ಮಾಡಬಹುದು ಅಂತಂದ್ರೆ ಅಂದ್ರೆ ಅವ್ರದ್ದು ಅಗ್ರಿಗೇಟ್ ಟರ್ನ್ ಓವರ್ ನಾ ಹೇಳ್ದರ್ಥ ಮಾಡ್ಕೇಳಿ ಅವ್ರದ್ದು ಅಗ್ರಿಗೇಟ್ ಟರ್ನ್ ಓವರ್ ಅಗ್ರಿಗೇಟ್ ಟರ್ನ್ ಓವರ್ 1.5 ಲಕ್ಷಕ್ಕಿಂತಲೂ ಕಡಿಮೆ ಆಕೈತಿ ಅಂದ್ರೆ ಮಾತ್ರ ಈ ಸ್ಕೀಮ್ ನ ಅಡಾಪ್ಟ್ ಮಾಡ್ಕೋಬಹುದು. ಅರ್ಥತನ ಹೇಳ್ತಿರೋದ ಅದಕ್ಕಿಂತ ಮ್ಯಾಲೆ ಕಾಡ್ತಾರೆ ಇದನ್ನ ಅವ್ರಿಗಂತೂ ಕಂಪಲ್ಸರಿ ಅವ್ರಿಗಂತೂ ಇರಲ್ಲ. ಇದು ಓನ್ಲಿ ಆಪ್ಷನಲ್ ಫಾರ್ ಹೂಸ್ ಅಗ್ರಿಗೇಟ್ ಟರ್ನ್ ಓವರ್ ಇಸ್ ಲೆಸ್ ದೆನ್ ದ 1.5 crore ಅಂತ ಹೇಳಿ. ಈಗ ಇದ್ರಾಗ ಎರಡು ಕ್ಯಾಟಗರಿ ಮಾಡ್ತಾರೆ. ಇದು ನಾರ್ಮಲ್ ಈಗ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಬರ್ತಾವಲ್ಲ, ಅವು ಯಾವ ಮಣಿಪುರ್ ಒಂದಿಷ್ಟು ಸ್ಟೇಟ್ ಗಳದಾವ ನೋಡ್ರಿ, 4 ಸ್ಟೇಟ್ ಗಳದಾವಲ್ಲ ಅವು ಯಾವ ನಾಗಾಲ್ಯಾಂಡ್, ಮಣಿಪುರ್, ತ್ರಿಪುರ ಮತ್ತೆ ಇನ್ನೊಂದು ಮಿಜೋರಾಮ್. ಆ ಸ್ಟೇಟ್ ಗಳಿಗೆ 75 ಲಕ್ಷ ಐತಿ. ಆ ಸ್ಟೇಟ್ಗೆ ಎಷ್ಟೈತಿ? 75 ಲಕ್ಷ ಐತಿ. ಇನ್ನು ನೋಡಂತ ಎಲ್ಲಾ ಸ್ಟೇಟ್ಗೂ ಎಷ್ಟು ಲಕ್ಷ ಐತಿ ಹೇಳ್ರಿ? 1.5 crore ಐತಿ. ಅಂದ್ರೆ 1.25 ಕೋಟಿ ರೂಪಾಯಿ. ಅಂದ್ರೆ 1.25 ಕೋಟಿಗಿಂತನೂ ಟ್ರಾನ್ಸಾಕ್ಷನ್ ಕಡಿಮೆ ಇದ್ದರೆ ಮಾತ್ರ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ಅದನ್ನ ಅಡಾಪ್ಟ್ ಮಾಡ್ಕೋಬಹುದು ಹೇಳ್ರಿ, ಕಂಪೋಸಿಷನ್ ಸ್ಕೀಮ್ ನ ಅಡಾಪ್ಟ್ ಮಾಡ್ಕೋಬಹುದು. ಇದಕ್ಕಿಂತ ಒಂದ್ ಅವ್ರ ಅಗ್ರಿಗೇಟ್ ಟರ್ನ್ ಓವರ್ ಏನೋ ಜಾಸ್ತಿ ಆಕೈತೆ ಅಂದ್ರೆ ಅವ್ರಿಗೆ ಇದು ಅಪ್ಲೈ ಆಗಲ್ಲ. ಒಂದೇ ಮೆಥಡ್ ಹೇಳೋದಂತ ಅನ್ಕೊಂತೀನಿ ನಾನು. ಮತ್ತೆ ಇದು ಯಾರ್ಯಾರಿಗೆ ಅಪ್ಲೈ ಆಗಲ್ಲ ಅನ್ನೋದು ಈ ಪ್ರಾಬ್ಲಮ್ ನೋಡ್ಕೊಂತ ಬಂದೈತೆ ಎಲ್ಲರೂ ನೀಟಾಗಿ. ಓಕೆ, ಅವ್ರ ಮುಂದೆ ಏನ್ ಹೇಳ್ತಾರೆ ಕೇಳ್ರಿ. ಇದಕ್ಕೆ ಟರ್ನ್ ಓವರ್ ಲಿಮಿಟ್ ಟು ಆಫ್ಟ್ ಫಾರ್ ಕಂಪೋಸಿಷನ್ ಸ್ಕೀಮ್ ಅಂದ್ರೆ ಕಂಪೋಸಿಷನ್ ಸ್ಕೀಮ್ಗೆ ಅವ್ರದ್ದು ಟರ್ನ್ ಓವರ್ ಎಷ್ಟು ಇರ್ಬೇಕಂದ್ರೆ ದಟ್ ಮಸ್ಟ್ ಬಿ ಲೆಸ್ ದೆನ್ 1.5 crore ಇರ್ಬೇಕು. ಅಂಡರ್ಸ್ಟ್ಯಾಂಡ್ ಆಗೈತೆ? ಸೊ ನೆಕ್ಸ್ಟ್ ಮುಂದೆ ಏನೈತಿ ಹೇಳ್ತಾರ ಗೊತ್ತಾ? ಓಕೆ, 1.5 crore ಕ್ಯಾನ್ ಆಫ್ ಫಾರ್ ಕಂಪೋಸಿಷನ್ ಸ್ಕೀಮ್ ಇನ್ ಕೇಸ್ ಆಫ್ ಹೇಳ್ತಾರೆ ನೋಡ್ರಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳಿ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತಂದ್ರೆ ಇವು ಈಶಾನ್ಯ ರಾಜ್ಯಗಳು ಅಂತ ಕರೀತಾರೆ ಅವಕ್ಕೆ, ಹೌದಾ? ಅವು 4 ಸ್ಟೇಟ್ಗಳದಾವಲ್ಲ, ಆ 4 ಸ್ಟೇಟ್ಗೆ ಅಗ್ರಿಗೇಟ್ ಟರ್ನ್ ಓವರ್ದು ಲಿಮಿಟ್ ಎಷ್ಟೈತೆ ಅಂದ್ರೆ 75 lakh ಐತಿ. ಒನ್ಲಿ ಇದು ಗೊತ್ತಲ್ಲ ನಿಮ್ದು ಅಗ್ರಿಗೇಟ್ ಟರ್ನ್ ಓವರ್ 1.25 ಕೋಟಿಗಿಂತನೂ ಕಡಿಮೆ ಆಗಂತ ಟ್ಯಾಕ್ಸ್ ಪೇಯರ್ ಏನಿರ್ತಾರಲ್ಲ ಅವ್ರಿಗಷ್ಟೇ ಇದು ಅಡಾಪ್ಟ್ ಆಕೈತಿ. ಅದು ಅವ್ರಿಗಷ್ಟೇ ಇದು ಆಪ್ಷನಲ್. ಇದು ಅವರು ನಾರ್ಮಲ್ ಜಿ ಎಸ್ ಟಿನಾರ ಅಪ್ಲೈ ಮಾಡ್ಕೋಬಹುದು ಅಥವಾ ಇದನ್ನಾರ ಅಡಾಪ್ಟ್ ಮಾಡ್ಕೋಬಹುದು, ಹೌದಾ? ಅವು ಎರಡರಾಗ ಒಂದು ಅಡಾಪ್ಟ್ ಮಾಡ್ಕೋಬೇಕು. ಬಟ್ ಇದಕ್ಕೆ ಆದಂತ ಒಂದಿಷ್ಟು ರೂಲ್ಸ್ಗಳು. ಈಗ ಕಂಪೋಸಿಷನ್ ಸ್ಕೀಮ್ ನ ಅಡಾಪ್ಟ್ ಮಾಡ್ಕೊಂಡವನಿಗೆ ITC ಸಿಗಲ್ಲ. ITC ಅಂದ್ರೆ ಏನಂತ ಗೊತ್ತೈತಲ್ಲ, ಅಂದ್ರೆ ನಾವು ಪರ್ಚೇಸ್ ಮಾಡೋ ಬಂದ ಟ್ಯಾಕ್ಸ್ ಪೇ ಮಾಡಿರ್ತಾವ ನೋಡ್ರಿ, ಆ ಟ್ಯಾಕ್ಸ್ ವಾಪಸ್ ನಮ್ಗೆ ಬರಂಗಿಲ್ಲ. ಅಂಡರ್ಸ್ಟ್ಯಾಂಡ್ ಆತ? ಸೊ ಇಟ್ಸ್ ಓನ್ಲಿ ಕಂಪೋಸಿಷನ್ ಸ್ಕೀಮ್ ಇಸ್ ಓನ್ಲಿ ಫಾರ್ ಅಪ್ಲೈಡ್ ಫಾರ್ ಯಾರಿಗೆ? ಸ್ಮಾಲ್ ಟ್ಯಾಕ್ಸ್ ಪೇಯರ್ ಅಂತ ಕರಿತೀವಿ. ಅವ್ರದ್ದು ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೆ ಹೂಸ್ ಅಗ್ರಿಗೇಟ್ ಟರ್ನ್ ಓವರ್ ಮಸ್ಟ್ ಬಿ ಲೆಸ್ ದೆನ್ ಎಷ್ಟಿರ್ಬೇಕು? 1.5 crore ಇರ್ಬೇಕು. ಅಂದ್ರೆ ಅಷ್ಟೇ ಇದು ಅಡಾಪ್ಟ್ ಆಗೈತಿ. ಯಾವ್ದು? ಕಂಪೋಸಿಷನ್ ಸ್ಕೀಮ್. ಓಕೆ, ಇದು ಯಾವ್ದಕ್ಕೆ ಅಪ್ಲೈ ಆಕೈತಿ, ಎದಕ್ಕೆ ಅಪ್ಲೈ ಆಗಲ್ಲ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಅವ್ರ ಮುಂದೆ ಹೇಳ್ತಾ ಹೋಗ್ತಾರೆ ಏನಂತ ಗೊತ್ತಾ, ಇದರ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಲೆಕ್ಕ ಮಾಡೋ ಮುಂದೆ ಅಗ್ರಿಗೇಟ್ ಟರ್ನ್ ಓವರ್ ನ ಲೆಕ್ಕ ಮಾಡ್ಬೇಕು. ಅಗ್ರಿಗೇಟ್ ಟರ್ನ್ ಓವರ್ ಒಳಗೆ ನಿಮ್ಗೆ ಗೊತ್ತಿರಂಗ AT ಅಂತ ಕರಿತೇವೆ ನಾವು. ಅಗ್ರಿಗೇಟ್ ಟರ್ನ್ ಓವರ್ ಏನಂತ ಕರಿತೇವೆ ನಾವು? AT ಸಿಂಪಲ್ ಆಗಿ ಕರೆದ್ಬಿಡೋದು. ಇಟ್ ಇನ್ಕ್ಲೂಡ್ಸ್ ಆಲ್ ಟೈಪ್ ಆಫ್ ಸಪ್ಲೈ. ಇದೆಲ್ಲಾ ಟೈಪ್ ಸಪ್ಲೈನ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಕ್ಲೂಡ್ ಒಂದು ಐಟಮ್ ಬಿಟ್ಟು ಅಂತ ಹೇಳಿದ್ದೆ ನಾನು ನಿಮ್ಗೆ ಯಾವಾಗ ಅಗ್ರಿಗೇಟ್ ಟರ್ನ್ ಓವರ್ ಮಾಡೋ ಮುಂದೆ. ಯಾವ್ದು ಗೊತ್ತಾ? ಸಪ್ಲೈ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತ ಹೇಳಿ. ಹೌದಾ ಸಪ್ಲೈ ಆನ್ ಯಾವ ಬೇಸಿಸ್ ರಿವರ್ಸ್ ಚಾರ್ಜ್ ಬೇಸಿಸ್ ಅಷ್ಟೇ ಇದು ಅಪ್ಲೈ ಆಗಲ್ಲ ಯಾವುದು ಐಟಿ ಐಟಿ ಒಳಗೆ ಎಲ್ಲ ಆಲ್ ಟೈಪ್ ಆಫ್ ಸಪ್ಲೈ ನೀವು ಏನು ಮಾಡ್ಕಬೇಕು ಬರ್ಕೋಬೇಕು ಎಕ್ಸೆಪ್ಟ್ ಅದನ್ನ ಬಿಟ್ಟು ರಿವರ್ಸ್ ಚಾರ್ಜ್ ಬೇಸಿಸ್ ಬಿಟ್ಟು ಯಾವ ಬರ್ಕೋಬಹುದು ಅಂತಂದ್ರೆ ನೋಡ್ರಿ ಟ್ಯಾಕ್ಸೇಬಲ್ ಸಪ್ಲೈ ಅಂದ್ರೆ ಇಂಟರ್ ಇರಬಹುದು ಇಂಟ್ರಾ ಇರಬಹುದು ಇನ್ನೊಂದು ಯಾವುದು ಇಂಟರ್ ಇರಬಹುದು ಟ್ಯಾಕ್ಸೇಬಲ್ ಸಪ್ಲೈಸ್ ಐಟಿ ಒಳಗೆ ಯಾವ ಬರ್ಕೋಬಹುದು ಅಂತ ಹೇಳ್ತೀನಿ ಕೇಳ್ರಿ ಮತ್ತೊಮ್ಮೆ ಐಟಿ ಅಂದ್ರೆ 80 ಪ್ರಾಬ್ಲಮ್ ನಾಗ ಯಾವ ಬರ್ತಾವ ಅನ್ನೋದು ಎಲ್ಲಾ ಟೈಪ್ ಆಫ್ ಸಪ್ಲೈ ಆಲ್ ಟೈಪ್ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಇಂಟರ್ ಇರಬಹುದು ಇಂಟ್ರಾ ಇರಬಹುದು ನೆಕ್ಸ್ಟ್ ಒನ್ ಎಕ್ಸಂಪ್ಟೆಡ್ ಸಪ್ಲೈ ನೋಡಿ ನಾನು ಹೇಳ್ತಿದ್ದೀನಿ ನಿಮಗೆ ಎಕ್ಸಂಪ್ಟೆಡ್ ಸಪ್ಲೈ ಇದ್ರೆ ಬರ್ತೈತೆ ಅದ್ರಾಗ ಅಗ್ರಿಗೇಟ್ ಟರ್ನ್ ಓವರ್ ಒಳಗೆ ಬಟ್ ಇದ್ರ ಮೇಲೆ ಅಷ್ಟೇ ನಾವ್ ಏನ್ ಹಾಕಂಗಿಲ್ಲ ಹೇಳ್ರಿ ಜಿಎಸ್ಟಿ ಹಾಕಂಗಿಲ್ಲ ಅಷ್ಟೇ ನೆಕ್ಸ್ಟ್ ಒನ್ ಎಕ್ಸ್ಪೋರ್ಟ್ ಸಪ್ಲೈ ಇದಕ್ಕೆ ಇಂಟರ್ ಅಂತ ಕರಿತೀವಿ ನಾವು ಎಕ್ಸ್ಪೋರ್ಟ್ಗೆ ನೆಕ್ಸ್ಟ್ ಒಂದು ಥರ್ಡ್ ಒನ್ ಇಂಟರ್ ಸ್ಟೇಟ್ ಸಪ್ಲೈ ಇದ್ರಾಗ ಬಂದ್ಬಿಡ್ತೈತಿ ಟ್ಯಾಕ್ಸೇಬಲ್ ಸಪ್ಲೈ ಒಳಗೆ ಇದು ಬಂದ್ಬಿಡ್ತೈತಿ ಅದ್ರ ಬಗ್ಗೆ ನೋ ವರಿ ಇಂಟರ್ನೂ ಬರ್ತೈತಿ ಇಂಟರ್ನೂ ಬರ್ತೈತಿ ಎಕ್ಸ್ಕ್ಲೂಡ್ ಯಾವ ಇನ್ಕ್ಲೂಡ್ ಆಗಿಲ್ವಲ್ಲ ಏನು ಇನ್ಕ್ಲೂಡ್ ಇವು ಹೌದಾ ಇಟ್ ಇನ್ಕ್ಲೂಡ್ಸ್ 80 ಇನ್ಕ್ಲೂಡ್ಸ್ ಆಲ್ ದೀಸ್ ಬಟ್ ಎಕ್ಸ್ಕ್ಲೂಡ್ ಏನಂತಂದ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡ್ಕೊಂಡಿರ್ತೈತಿ ಹೇಳ್ರದು ಒಂದ ಒಂದು ಅವ್ರು ಹೇಳ್ತಾರೆ ಎರಡು ಕೊಟ್ರ ಬಟ್ ನಾವು ಒಂದ ಒಂದು ಬರೀ ಯಾವ್ದಂತಂದ್ರೆ inward supplies on reverse charge basis ಇದೊಂದ ಏನಾಗಲ್ಲ ಅಂದ್ರೆ ಬರಲ್ಲ ಇನ್ನು ಉಳಿದಿದ್ವೆಲ್ಲವೂ ಇನ್ಕ್ಲೂಡ್ ಆಕವು ಎದ್ರಾಗ ಅಂತನ ಹೇಳ್ತಿರ್ದೆ ಇನ್ನು ಉಳಿದಿದ್ವೆಲ್ಲವೂ ಇನ್ಕ್ಲೂಡ್ ಆಕವು ಎಕ್ಸೆಪ್ಟ್ ದಿಸ್ ಐಟಮ್ ಬಿಟ್ಟು ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಮತ್ತೆ ನೆಕ್ಸ್ಟ್ ಹೋಗೋಣ ಇನ್ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ಇನ್ಎಲಿಜಿಬಲ್ ಅಂತಂದ್ರೆ ಯಾರು ಎಲಿಜಿಬಲ್ ಆಗಲ್ಲ ಅಂತ ಇನ್ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ OS ಅಂತ ಕರೆದಿರೋದು CS ಅಂತ ಕಂಪೋಸಿಷನ್ ಸ್ಕೀಮ್ ಹೂ ಆರ್ ಇನ್ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ಗೆ ಯಾರು ಎಲಿಜಿಬಲ್ ಆಗಲ್ಲ ಅಂತಂದ್ರೆ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ಟೊಬ್ಯಾಕೋ ಅಂತ ಕರಿತಾರದಕ್ಕೆ ಪಾನ್ ಮಸಾಲಾ ಐಸ್ ಕ್ರೀಮ್ ಇವರು ಏನಾಗಲ್ಲ ಅಂತಂದ್ರೆ ಇವ್ರಿಗೆ ಅಪ್ಲೈ ಆಗಲ್ಲ ಒಂದೇ ನೋಡ್ರಿ ಮ್ಯಾನುಫ್ಯಾಕ್ಚರರ್ ಆಫ್ ಯಾರಿಗೆ ಅಪ್ಲೈ ಆಗಲ್ಲ ಅಂದ್ರೆ ಇದು ಮ್ಯಾನುಫ್ಯಾಕ್ಚರರ್ ಆಫ್ ಯಾರ್ಯಾರು ಹೇಳಿದೆ ನಾನು ಪಾನ್ ಮಸಾಲಾ ನೆಕ್ಸ್ಟ್ ಒಂದು ಯಾವ್ದು ಐಸ್ ಕ್ರೀಮ್ ನೆಕ್ಸ್ಟ್ ಇನ್ನೊಬ್ರು ಯಾರಿಗೆ ಆಗಲ್ಲ ಅಂತ ಹೇಳಿದೆ ಟೊಬ್ಯಾಕೋ ಇವ್ರಿಗೆ ಇದು ಅಪ್ಲೈ ಆಗಲ್ಲ ಯಾರಿಗೆ ಇವರು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಗೆ ಅಪ್ಲೈ ಆಗಲ್ಲ ಎರಡನೇದು ಇಂಟರ್ ಸ್ಟೇಟ್ ಸಪ್ಲೈ ಮಾಡೋರಿಗೆ ಅಪ್ಲೈ ಆಗಲ್ಲ ಯಾವ್ದ ಇಂಟರ್ ಸ್ಟೇಟ್ ಸಪ್ಲೈ ಮಾಡೋರಿಗೆ ಅಪ್ಲೈ ಆಗಲ್ಲ ಓನ್ಲಿ ಇಂಟ್ರಾ ಸ್ಟೇಟ್ ಸಪ್ಲೈಗೆ ಅಷ್ಟು ಅಪ್ಲೈ ಆಗೈತಿ ಹೌದಾ ಫಸ್ಟ್ ನೀವು ಬರ್ತೈತಿ ಅಂತಂದ್ರು ಲಾಸ್ಟ್ ಕಮೆಂಟ್ ಕೊಡ್ಬೇಕು ಬರಲ್ಲ ಅಂತ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಅಗ್ರಿಗೇಟ್ ಟರ್ನ್ ಓವರ್ ಲೆಸ್ ದೆನ್ 1.5 crore ಐತೆ ಅಂತ ತಿಳ್ಕೊಳ್ಳೋಣ ಎಲ್ಲರೂ ಹೌದಾ ಲೆಸ್ ದೆನ್ ಎಷ್ಟೈತಿ 1.5 crore ಆಮೇಲೆ ಕಂಪೋಸಿಷನ್ ಸ್ಕೀಮ್ ಇಸ್ ಓನ್ಲಿ ಅಪ್ಲೈಡ್ ಫಾರ್ ಸಪ್ಲೈ ಆಫ್ ಗೂಡ್ಸ್ ನೆನಪಿಟ್ಕೊಡ್ರಿ ಇದು ಇಂಪಾರ್ಟೆಂಟ್ ಇದು ಓನ್ಲಿ ಅಪ್ಲೈ ಆಗೋದು ಎದಕ್ಕಂತಂದ್ರೆ ಸಪ್ಲೈ ಆಫ್ ಗೂಡ್ಸ್ ಎಷ್ಟು ಅಪ್ಲೈ ಆಗೈತಿ ಹೊರತು ಸಪ್ಲೈ ಆಫ್ ಸರ್ವಿಸ್ಗೆ ಅಪ್ಲೈ ಆಗಲ್ಲ ಯಾವ್ದು ಕಂಪೋಸಿಷನ್ ಸ್ಕೀಮ್ ಇಸ್ ಓನ್ಲಿ ಅಪ್ಲೈಡ್ ಫಾರ್ ಇದಕ್ಕೆ ಸಪ್ಲೈ ಆಫ್ ಗೂಡ್ಸ್ ನಾಟ್ ಸಪ್ಲೈ ಫಾರ್ ಓಕೆ ವೆರಿ ಇಂಪಾರ್ಟೆಂಟ್ ಅದು ನೆಕ್ಸ್ಟ್ ಒಂದು ಇದು ಎದಕ್ಕೆ ಅಪ್ಲೈ ಆಗಲ್ಲ ಅಂತಂದ್ರೆ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ಗೆ ಅಪ್ಲೈ ಆಗಲ್ಲ ನೋಡಿ ಅವ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಇದ್ದ ಅಥವಾ ಡೀಲರ್ ಇದ್ದ ಅಂತಂದ್ರೆ ಅವ್ರಿಗೆ ಅಪ್ಲೈ ಆಗಲ್ಲ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ನೆಕ್ಸ್ಟ್ ಒಂದು ಯಾರಿಗೆ ಅಪ್ಲೈ ಆಗಲ್ಲ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಮಾತಾಡಂಗಿಲ್ಲ ಡೋಂಟ್ ಟಾಕ್ ನೆಕ್ಸ್ಟ್ ಒಂದು ನಾನ್ ರೆಸಿಡೆಂಟ್ಗೆ ಅಪ್ಲೈ ಆಗಲ್ಲ ನೆಕ್ಸ್ಟ್ ಒಂದು ಇ ಕಾಮರ್ಸ್ ಆಪರೇಟರ್ಗೆ ಅಪ್ಲೈ ಆಗಲ್ಲ ಇ ಕಾಮರ್ಸ್ ಆಪರೇಟರ್ಗೆ ಅಪ್ಲೈ ಆಗಲ್ಲ ಇವನ್ನೆಲ್ಲ ಎದಕ್ಕೆ ತಿಳ್ಕೋಬೇಕಂತಂದ್ರೆ ಇಫ್ ಇಟ್ ಇಸ್ ಆಸ್ಕ್ಡ್ ಫಾರ್ ಕೇಸ್ ಸ್ಟಡಿಗೆ ಏನ್ ಮಾಡಬಹುದು ಅಂತಂದ್ರೆ ಥಿಯರಿ ಕೇಳೋ ಚಾನ್ಸಸ್ ಬಹಳ ಐತಿ ಸಲ ಇವ್ರಿಗೆ ಕೇಳಬಹುದು ಒಂದು ಕ್ವಶನ್ 3 ಟೈಪ್ ಕ್ವಶನ್ ಕೇಳಬಹುದು ಒಂದು ಟೈಪ್ ರಿಜಿಸ್ಟ್ರೇಷನ್ ಮೇಲೆ ಕೇಳಿದ್ರೆ ಒಂದು ಟೈಪ್ ಕಂಪೋಸಿಷನ್ ಸ್ಕೀಮ್ ಮೇಲೆ ಕೇಳಬಹುದು ವಾಟ್ ಯು ಹ್ಯಾವ್ ಟು ರೆಡಿ ಫಾರ್ ಆಲ್ ಥಾಟ್ಸ್ ಅಂತ ಹೇಳಿ ಎಲ್ಲದಕ್ಕೂ ರೆಡಿ ಆಗಿಬಿಡ್ಬೇಕು ಸಿಂಪಲ್ ವರ್ಡ್ ಹೇಳ್ಬೇಕಂದ್ರೆ ನೆಕ್ಸ್ಟ್ ಒಂದು ಇದು ಯಾರಿಗೆ ಅಪ್ಲೈ ಆಗಲ್ಲ ಅಂತಂದ್ರೆ ನೆನಪಿಟ್ಕೊಡ್ರಿ ಇದು ಮುಗಿದು ಸಾಕು ಇವ್ರಿಗೆ ಅಪ್ಲೈ ಆಗಲ್ಲ ನೆಕ್ಸ್ಟ್ ಕಂಡೀಷನ್ಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಫಾರ್ ಏನಂತಂದ್ರೆ ಕಂಡೀಷನ್ ಫಾರ್ ಕಂಪೋಸಿಷನ್ ಸ್ಕೀಮ್ ಅಪ್ಲೈ ಆಗ್ಬೇಕಂದ್ರೆ ಒಂದಿಷ್ಟು ಕಂಡೀಷನ್ಸ್ ಅದ ಇವಾಗ ಕಂಡೀಷನ್ಸ್ ಬರೀಬಹುದು ಒಂದೇ ಕಂಡೀಷನ್ ಹೇಳ್ರಿ ಇದು ಓನ್ಲಿ ಅಪ್ಲೈಡ್ ಫಾರ್ ಏನಕ್ಕೆ ಹೇಳ್ರಿ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಒಂದೇ ಕಂಡೀಷನ್ ಸಿಂಪಲ್ ಆಗಿ ಬರ್ಬಿಡ್ಬೋದು ಇಟ್ಸ್ ಓನ್ಲಿ ಅಪ್ಲೈಡ್ ಫಾರ್ ಏನಕ್ಕೆ It's only applied for supply of goods and goods only. Okay, it's only applied for supply of goods. Another, no, our ITC is available. Notice, you get ITC sigala. No ITC. Andre. निम्न गोत्तैते इनपुट टैक्स क्रेडिट अंत इनपुट टैक्स क्रेडिट अंतंद्रे निम्न गोत्ता नावु पर्चेज माडो मुंदे कोट्टंत टैक्स वापस नमगे बंद जमा आगतैते अथवा वापस नावु लेस माड्कोंडु उळिदिद् कोड्तेवे अंत हेळ्तेवल्ल आ तर इल्ल इल्ल नावु पर्चेज माडिद मेले कोट्टंत टैक्स इल्ल मत्ते वापस कोडल्ल नावु कळ्कोळल्ल अर्थात् आईटीसी अवेलेबल आगल्ल इल्ल अवरिगे यारिगे कंपनसेशन स्कीम नवरिगे आईटीसी अवेलेबल आगल्ल सो नेक्स्ट वन वेरी इंपार्टेंट एनु अंतंद्रे आ इदु बहळ इंपार्टेंट वर्ड्स इल्ले cannot dealer yaar dealer irtaralla cannot supply exempted goods nodri aggregate turnover naga togobeku togonte nanu but composition scheme ge apply aga bande exempted goods supply madanta dealer ge apply agala composition scheme baralla nanu helada artha madikiri next one yen antandre reverse charge mechanism यार रिवर्स चार्ज मेकानिज्म यूज माडकत्तार नोड्री अवरिगे इदु अप्लाई आगल्ल अदत्र हेळ्तदे रिवर्स चार्ज मेकानिज्म अप्लाई माड्रिगे अप्लाई आगल्ल ಅಂತ ಹೇಳಿ ಆಮೇಲೆ ಟ್ಯಾಕ್ಸ್ ಪೇಯರ್ ಕಂಪಲ್ಸರಿ ಯಾರು ಇರ್ತಾರ ನೋಡ್ರಿ ಟ್ಯಾಕ್ಸ್ ಪೇಯರ್ ಅಂತಂದ್ರೆ ಈ ಸಪ್ಲೈಯರ್ ಯಾರು ಇರ್ತಾರ ನೋಡ್ರಿ ಅವ ಕಂಪಲ್ಸರಿ he has to mention ಏನಂತಂದ್ರೆ ಕಂಪೋಸಿಷನ್ ಬರಿಬೇಕಲ್ಲ ವರ್ಡ್ ಏನಂತ ಹೇಳಿ ಈ ತರ ವರ್ಡ್ ಬರಿಬೇಕು ಯಾವಾಗಲೂ ಅವನ ಹೆಸರು ಬರಿ ಮುಂದೆ ಕಂಪೋಸಿಷನ್ ಟ್ಯಾಕ್ಸೇಬಲ್ ಪರ್ಸನ್ ಅಂತ ಬರಿಬೇಕು ಕಂಪೋಸಿಷನ್ ಟ್ಯಾಕ್ಸೇಬಲ್ ಪರ್ಸನ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಯಾರು ಟ್ಯಾಕ್ಸ್ ಪೇಯರ್ ಕಂಪಲ್ಸರಿ ಆಮೇಲೆ he does not carry नोड्री इदु इंपार्टेंट इंटर स्टेट सप्लाई ಮಾಡೋರಿಗೆ ಇದು ಅಪ್ಲೈ ಆಗಲ್ಲ it does not carry ಅದು एक्चुअली ಹೇಳಬೇಕಾಗಿತ್ತು ಮಿಸ್ ಮಾಡಿ ನೋಡಿ it does not carry ಇಂಟರ್ ಸ್ಟೇಟ್ ಸಪ್ಲೈ ಮಾಡೋವನಿಗೂ ಇದೇನಾಗಲ್ಲ ಅಂತಂದ್ರೆ ಇದು ಅಪ್ಲೈ ಆಗಲ್ಲ ಓಕೆ नेक्स्ट वन ಇಲ್ಲಿ ಬರ್ತೀನಿ ಇದರ ಮೇಲ್ಗಡೆ ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇದು ಕಂಡೀಷನ್ಸ್ ಬರ್ಕೊಂಡ್ರಿ ರೇಟ್ ಆಫ್ ಜಿಎಸ್ಟಿ ಅಂಡರ್ ಕಂಪೋಸಿಷನ್ ಸ್ಕೀಮ್ ಅಂಡರ್ ನಾಗ ಏನು ಜಿಎಸ್ಟಿ ರೇಟ್ ಅಪ್ಲೈ ಆಗೈತೆ ಅಂತ ಹೇಳಿ ಹೌದಾ ಇಲ್ಲಿ ಬರ್ತೀನಿ ನೋಡಿ ಫ್ರೀ ಮಾತಾಡಬೇಡಿ ಐಟಮ್ಸ್ ಇಂದ ಅಥವಾ ಕ್ಯಾಟಗರಿ ಅಂತ ಕರೀತೀವಿ ಕ್ಯಾಟಗರಿ ಎಸ್ कैटेगरी ಯಾವ कैटेगरी ಮಾಡ್ತೇವೆ ಅನ್ನೋದು कैटेगरी ಐತಿ ನೆಕ್ಸ್ಟ್ ಒಂದು ಅದರಾಗ ಸಿಜಿಎಸ್ಟಿ ಎಸ್ಜಿಎಸ್ಟಿ ಟೋಟಲ್ ನೆನಪಿಟ್ಕೊಳ್ಳಿ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ कैटेगरी ಬರ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಂತ ಇಂಡಸ್ಟ್ರಿಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡಂತಾರೋ ಅಥವಾ ಮ್ಯಾನುಫ್ಯಾಕ್ಚರರ್ ಬರ್ತಾರೆ ಮ್ಯಾನುಫ್ಯಾಕ್ಚರರ್ ಗೆ ಇದಕ್ಕೆ 0.05% ಐತಿ ಇದು ತಪ್ಪಕೊಂಡ್ರ ಬುಕ್ನಾಗ 0.5% ಇದಕ್ಕೆ 0.5% ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಐತಿ ಹೇಳ್ರಿ 1% ऐति ऐन ऐन 1% ऐति हेळ्रि जीएसटी 1% ऐति नेक्स्ट ओन इदराग एक्सेप्ट ಒಂದಿಷ್ಟು ಐಟಮ್ ಅನ್ನು ನೋಡ್ರಿ ಇಲ್ಲಿ एक्सेप्ट who are not eligible ಅಂತ ಬಂದಾಗ ಫಾರ್ಮ್ ಮಸಾಲಾ ಐಸ್ ಕ್ರೀಮ್ ಟೊಬ್ಯಾಕೋ ಇವರನ್ನ ಬಿಟ್ಟು ಇನ್ನು ಉಳಿದಂತ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೂ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಗೂ ಟ್ಯಾಕ್ಸ್ ರೇಟ್ 0.5 ಸಿಜಿಎಸ್ಟಿ ಐತಿ 0.5 ಎಸ್ಜಿಎಸ್ಟಿ ಐತಿ ಎರಡು ಸೇರಿಸಿದ್ರೆ ಎಷ್ಟು ಪರ್ಸೆಂಟ್ ಐತಿ ಒಳ್ಳೆ ಟೋಟಲ್ 1% ಐತಿ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಬರೋದು ರೆಸ್ಟೋರೆಂಟ್ಸ್ ಅಥವಾ ರೆಸ್ಟೋರೆಂಟ್ ಸರ್ವಿಸಸ್ ಮೇಲೆ ಇಲ್ಲೇ 2.5% ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಐತಿ ಹೇಳ್ರಿ 5% ಐತಿ ಇನ್ನು ಉಳಿದಂತ ಅದರ್ಸ್ಗೆಲ್ಲ ಅದರ್ಸ್ಗೆ 0.5% ಟೋಟಲ್ ಎಷ್ಟು ಪರ್ಸೆಂಟ್ ಐತಿ ಹೇಳ್ರಿ 1%. ಇದು ರೇಟ್ ಆಫ್ ಕಂಪೋಸಿಷನ್ ಸ್ಕೀಮ್ ಜಿಎಸ್ಟಿ ರೇಟ್ ಆಫ್ ಕಂಪೋಸಿಷನ್ ಸ್ಕೀಮ್ ಇದು ओके प्रॉब्लम स्टार्ट इधर मेले ऐन इंपार्टेंट आगे ना अग्रिगेट टर्नओवर लेक्का फस्ट आफ आल ऐन लेक्का ना अग्रिगेट टर्नओवर ऐसी केळ्री निम्हे केलवोंदु टाइम एष्टु क्रिटिकल आगि केळ्तारे प्रॉब्लम ए ऋषभ प्रॉब्लम्स हेंगे केळबहुदु ಅಂತಂದ್ರೆ ನಾವು ಅಗ್ರಿಗೇಟ್ ಟರ್ನವರ್ ಲೆಕ್ಕ ಮಾಡಬೇಕು ಅಂತ ತಿಳ್ಕೊಳ್ಳಿ ಎಲ್ಲವನ್ನೂ ಇಂಡಿವಿಜುವಲ್ ಆಗಿ ಕೊಡ್ತಾನೆ ಕೊಟ್ಟು ನಮಗೆ ಟೋಟಲ್ ಮಾಡಕ್ಕೆ ಹೇಳ್ತಾನೆ ಕೆಲವೊಂದು ಟೈಮ್ ಅವನೇ ಟೋಟಲ್ ಕೊಡ್ತಾನೆ ಟೋಟಲ್ ಕೊಟ್ಟು ಅದರಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗಬೇಕು ಕೈ ಬಿಡ್ತೀವಿ ಯಾವುದು ಇನ್ಕ್ಲೂಡ್ ಆಗಿರಬಾರದು ನೋಡ್ರಿ ಅದನ್ನ ಅಷ್ಟೇ ಏನು ಮಾಡಬೇಕು ಅಂತ ಹೇಳೋಣ लेस एर टाइप ना प्रॉब्लम केळबहुदु अग्रिगेट टर्नओवर लेक्का केळिदागे एरडु टाइप लेक्का केळबहुदु ओंदु अवना टोटल कोट्टु अदरागे याव इन्क्लूड आगतव अंत बरेयाक हेळ्ताने हौदा एरडनेदु एनु अंत हेळ्ताने हेळ्रि एनु हेळ्ताने ओके सरी ಈಗ ಸ್ಟಾರ್ಟ್ ಮಾಡೋಣ ಒಂದು ಪ್ರಾಬ್ಲಮ್ M.Com 4th ಸೆಮಿಸ್ಟರ್ ಇದು M.Com 4th ಸೆಮಿಸ್ಟರ್ ಗೆ 2018 ಇಯರ್ ಒಳಗೆ ಇದನ್ನ ಕ್ವೆಶ್ಚನ್ ಕೇಳಿದ ಹಾಕಿರ್ತಾನೆ ಹಂಗ ನೋಡಿ ಕೇಳಿ ಓಕೆ ನೋಡಿ ए माता बड़े ए मत हेवी मर्यादा कितना ओके M.Com 4th सेमिस्टर मे 2018 ಅಂತ ಒಂದು ಪ್ರಾಬ್ಲಮ್ ಕೊಡ ನೋಡಿ ಓದ್ರಿಪ್ಪ A Limited is the manufacturing concern in Pune ನೋಡಿ ಎಲ್ಲಿದೆ Pune in a financial year 2021-22 total value of the supplies including inwards supplied nodri melu on math heltana enanta total value of supplies ge now aggregate turnover anta karitivi other total value of supply it includes all things except edru irbeku reverse charge basis ta use madabodu tirbeku avaru en heltara it the total value of supplies including inward supplies taxed under reverse charge basis of rupees ಎಷ್ಟು ಅಂತ ಹೇಳ್ರಿ 1,02,60,000 ಅಂತ ಹೇಳ್ತಾನೆ excluding taxes ಅದರ taxes include ಆಗಿಲ್ಲ ಅಂತ ಹೇಳ್ತಾನೆ break of the supplies are as follows ಅಂದ್ರೆ ನಾ ಹೇಳಿ ಬಿಡ್ಕೇಳ್ರಿ ಫಸ್ಟ್ ಗೆ aggregate turnover ಕೊಟ್ಬಿಟ ಇಲ್ಲೇ ಕದಾಗ ಈ aggregate turnover ಅಂತ ಬರ್ಕೊಂಡಿತ್ತು ಕೊಡ್ರಿ total value of supplies ಒಂದು ಅವನ್ ಕಾಲಮ್ ಹಾಕಿದ್ರೆ ಇವೆಲ್ಲವೂ include ಆಗಿರಬೇಕು ಹಾಗೆ ಹೋದ್ರೆ इनक्लूड आगे आगे मत याड आवश्यकते हालांकि कई बिटक बर्तने बट इनक्लूड आगे इनवर्ट सप्लाईज रिवर्स चार्ज बेसिस अब इनक्लूड आगे आ इनक्लूड आगे लेस अर्थ तन हाँ ओद बरी ऐन ओद इंट्रा स्टेट सप्लाईज ऐसी अद्वान तक बेड या आलरे इनक्लूडेड इंट्रास्टेट सप्लाईज मेड विथ नोड्री विच आर चार्जेबल एट ए निल रेट ಅಂತ ಹೇಳ್ತಾನೆ ಬ್ಯಾಡ್ ನಮ್ಮ ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಲ್ ರೇಟ್ ಎಲ್ಲವೂ ಇನ್ಕ್ಲೂಡ್ ಆಗಬೇಕಾಗಿತ್ತು ಆಲ್ರೆಡಿ ಇನ್ಕ್ಲೂಡ್ ಆಗ್ಯಾವು ಟೋಟಲ್ ವ್ಯಾಲ್ಯೂ ಸಪ್ಲೈ ಒಳಗ ಇನ್ಕ್ಲೂಡ್ ಆಗ್ಯಾವು ನೀವು ಎರಡು ಟೈಪ್ ಲೆಕ್ಕ ಮಾಡಬಹುದು ನಾನು ಒಂದು ಮಾತು ಹೇಳ್ತೀನಿ ಎರಡು ಟೈಪ್ ಲೆಕ್ಕ ಮಾಡಬಹುದು ಆಸ್ ಯೂಶುವಲ್ ಹೆಂಗ್ ತಗೊಂತಿರಲ್ಲ ಹಂಗ ಲೆಕ್ಕ ತಗೊಂಡು ಮಾಡ್ಕಬಹುದು ಅದತ್ತ ಮತ್ತೆ ಆನ್ಸರ್ ಅಷ್ಟೇ ಬರಬೇಕು ಇಲ್ಲಪ್ಪ ನಾವು ಈಗ ಟೋಟಲ್ ವ್ಯಾಲ್ಯೂ ಸಪ್ಲೈಸ್ ಬರ್ಕೊಂಡೆ ಇವು ಆಲ್ರೆಡಿ ಇನ್ಕ್ಲೂಡ್ ಆಗ್ಯಾವು ಇವು ತಗೊಳ್ಳೋದು ಬೇಡ ಅದಕ್ಕೆ ಯಾವುದು ಇನ್ಕ್ಲೂಡ್ ಆಗಬಾರ್ದಿತ್ತಲ್ಲ ಅದು ಆಗೈತಿ ಅದನ್ನ ಲೆಸ್ ಮಾಡೋಣ ಅಂತ ಅಷ್ಟೇ ಮಾಡಬಹುದು ಲೆಕ್ಕನ ಇಲ್ಲ ಅಂದ್ರೆ ಇರೋದು ಇದನ್ನ ತಗೋಬೇಕು ಬರ್ಕೊಳ್ಳೋದು ಇದನ್ನ ತಗೋಬೇಕು ಬರ್ಕೊಳ್ಳೋದು ಬರ್ಕೊಂಡು ಟೋಟಲ್ ಮಾಡಿಬಿಟ್ರೆ ಎರಡು ಟೈಪ್ ಲೆಕ್ಕದಾಗ ಮಾಡಿದ್ರು ಬರುತ್ತೆ ಅಂತ ಅರ್ಥ ಅರ್ಥ ತನ ಹೇಳ್ತಿರೋದು ಏ ಇಂಟ್ರಾ ಸ್ಟೇಟ್ ಸಪ್ಲೈಸ್ ಮೇಡ್ ಆತ ಇಂಟ್ರಾ ಸ್ಟೇಟ್ ಸಪ್ಲೈಸ್ ಹೋಲಿ ಎಕ್ಸಾಮ್ಟ್ ಅಂಡರ್ ಸೆಕ್ಷನ್ 11 ಆಫ್ ದ CGST ಆಕ್ಟ್ ಅದನ್ನ ತಗೋಬೇಕು ತಗೊಂಡ ಎಕ್ಸಾಮ್ಷನ್ ಗೂಡ್ಸ್ ಆಲ್ರೆಡಿ ತಗೋಬೇಕಾಗಿತ್ತು ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿತ್ತು ಟೆಲಿಕೇಶನ್ ಅಂತ ಬೇಡ ವ್ಯಾಲ್ಯೂ ಆಫ್ ಇನ್ವರ್ಡ್ ಸಪ್ಲೈ ಚಾರ್ಜಬಲ್ ಅಂಡರ್ ರಿವರ್ಸ್ ಚಾರ್ಜ್ ಬೇಸಿಸ್ ನೋಡಿ ಇದೈತಲ್ಲ ಎಷ್ಟು ಐತೆ ಅಂತಂದ್ರೆ 2,60,000 ರೂಪಾಯಿ ಐತಿ 2,60,000 ರೂಪಾಯಿ ಅಂದ್ರೆ ಇದರ ಅರ್ಥ ಏನು ಗೊತ್ತಾ ಒಂದು ಮಾತು ಹೇಳ್ತೀನಿ ಕೇಳಿ ಮೇಲೆ 1,02,60,000 ಏನು ಕೊಟ್ಟರು ನೋಡಿ ಅದು ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈ ಒಳಗೆ ಇವೆಲ್ಲ ಇನ್ಕ್ಲೂಡ್ ಆಗಿದ್ವು ಅಂತ ಇನ್ಕ್ಲೂಡಿಂಗ್ ದಿಸ್ ಆಲ್ಸೋ ಅದಕ್ಕೋಸ್ಕರ ಇವೆಲ್ಲ ಇನ್ಕ್ಲೂಡ್ ಆಗಬೇಕು ಇನ್ಕ್ಲೂಡ್ ಆಗ್ಯಾವು ಅದಕ್ಕೋಸ್ಕರ ಇದೊಂದೇ ಏನು ಮಾಡೋಣ ಹೇಳ್ರಿ ನಾವು ಲೆಸ್ ಮಾಡೋಣ 1,02,60,000 ಒಳಗೆ 2,60,000 ನ ಲೆಸ್ ಮಾಡಿದ್ರೆ ಬಂದಂತ ಆನ್ಸರ್ ಏನು ಹೇಳ್ರಿ ಏನ 1 crore ಗೆ ಏನಂತ ಕರೀತೀವಿ ನೀವು ಅಗ್ರಿಗೇಟ್ ಟರ್ನವರ್ ಅಂತ ಕರೀತೀವಿ ಈಗ ಅಗ್ರಿಗೇಟ್ ಟರ್ನವರ್ ಆದ್ಮೇಲೆ ಅವರು ಏನಕ್ಕೆ ಕ್ವೆಶ್ಚನ್ ಕೇಳಿದ್ರು ನೋಡಿ ಎಕ್ಸ್ಪ್ಲೇನ್ ಇನ್ ಬ್ರೀಫ್ ವೆದರ್ A Limited is eligible to opt for composition scheme ಅಂದ್ರೆ ಕಂಪೋಸಿಷನ್ ಸ್ಕೀಮ್ ಆದ್ರೆ ಆಪ್ಟ್ ಮಾಡ್ಕೋಬೇಕು ಬ್ಯಾಡೋ ಅಂತ ಹೇಳಿ ಒಂದೇ ರೀಸನ್ ಆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಬರ್ಬಿಡ್ತೀವಿ ನಾವು ಯಾಕಂದ್ರೆ ಅಗ್ರಿಗೇಟ್ ಟರ್ನ್ ಓವರ್ ಇಸ್ ಲೆಸ್ ದೆನ್ ಏನು 1.5 ಕೋರ್ ಆದ್ರೆ ಅದು ಹೇಳಬಹುದು. ಬಟ್ ಫ್ರಮ್ ದ ಫಾಲೋವಿಂಗ್ ರೀಸನ್ಸ್ ಏನಂತಂದ್ರೆ ಹಿ ಇಸ್ ನಾಟ್ ಆಪ್ಟ್ ಫಾರ್ ಕಂಪೋಸಿಷನ್ ಸ್ಕೀಮ್. ಯಾವ ರೀಸನ್ ಅಂದ್ರೆ ಒಂದೇ ರೀಸನ್ ಅವ ಎಕ್ಸಂಪ್ಟೆಡ್ ಗೂಡ್ಸ್ ಮಾಡತಾನ, ಏನ್ ಮಾಡತಾನ ಎಕ್ಸಂಪ್ಟೆಡ್ ಗೂಡ್ಸ್ ಅಂಡರ್ನಾಗಿತ್ತು ಅಂತಂದ್ರ ಅವನಿಗೆ ಅದು ಅಪ್ಲೈ ಆಗಲ್ಲ. ಒಂದ್ ರೀಸನ್ ಇಲ್ಲಿ ಬರ್ದ ನೋಡ್ರಿ, ಯಾಕಂದ್ರೆ ಎಕ್ಸಂಪ್ಟೆಡ್ ಗೂಡ್ಸ್ ಇತ್ತಂದ್ರೆ ಅವ ಏನ್ ಬರಲ್ಲ ಅಪ್ಲೈ ಆಗಲ್ಲ. ಎರಡನೇದು ಒಂದ್ ಮಾತು ಹೇಳ್ತಾನೆ, ಇಂಟ್ರಾ ಅಂತೂ ಇಲ್ಲ, ಇಂಟ್ರಾ ಇಲ್ಲ, ಇಂಟ್ರಾನ ಅದಾವಲ್ಲ ಆದ್ರೆ ಇಂಟ್ರಾ ಒಳಗ ಫುಲ್ಲಿ ಎಕ್ಸಂಪ್ಟೆಡ್ ಐತಲ್ಲ ಅದು ಬರಲ್ಲ. ಇನ್ನೊಂದ್ ಐತಿ ನೋಡ್ರಿ ಮೂರ್ ನಾಲ್ಕನೇ ಪಾಯಿಂಟ್, ಇನ್ವರ್ಸ್ ಸಪ್ಲೈ ಚಾರ್ಜಬಲ್ ಅಂಡರ್ ರಿವರ್ಸ್ ಚಾರ್ಜ್ ಬೇಸಸ್ ಇತ್ತಂದ್ರು ಅವಾಗ ರಿವರ್ಸ್ ಚಾರ್ಜ್ ಬೇಸಸ್ ಇತ್ತಂದ್ರು ಅದಕ್ಕೆ ಜಿ ಎಸ್ ಟಿ ಅಪ್ಲೈ ಆಗಲ್ಲ, ಇದು ಕಂಪೋಸಿಷನ್ ಸ್ಕೀಮ್ ಅಪ್ಲೈ ಆಗಲ್ಲ. ಬೇಕಾದ್ರೆ ಕಮೆಂಟ್ ನಾಗ ಅವ ಅದನ್ನ ಹೇಳ ನೋಡ್ರಿ. ದ ಟರ್ನ್ ಓವರ್ ಇಸ್ ಬಿಲೋ 1.5 ಕ್ರೋರ್ ಲಿಮಿಟ್ ಫಿಕ್ಸ್ಡ್ ಫಾರ್ ಮ್ಯಾನುಫ್ಯಾಕ್ಚರ್ ಇನ್ ರೆಸ್ಪೆಕ್ಟ್ ಆಫ್ ಆಪ್ಟಿಂಗ್ ಫಾರ್ ಕಂಪೋಸಿಷನ್ ಲೈನ್ in the financial year 2021-22. The supplier is the registered person not manufacturing ice cream adha gottala pan masala tobacco intavalla. So the supplier is eligible to opt for composition line for the financial year 2022-23. Na heladatta artha madikeri first ge aggregate turnover less than ಎಷ್ಟು ಐತಿ ಹೇಳ್ರಿ 5 crore ಐತಿ. ಯಾರು ಎಲಿಜಿಬಲ್ ಆಗಲ್ಲ ಅನ್ನೋದು ಇಲ್ಲಿ ಬರ್ದೆ ನಾನು ನಿಮಗೆ ನೆನಪೈತೆ. ಇದ್ರಾಗಂತ್ರಿ ಇಂಟ್ರೆಸ್ಟ್ ರೇಟ್ ಸಪ್ಲೈ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪಾನ್ ಮಸಾಲಾ ಐಸ್ ಕ್ರೀಮ್ ತಂಬಾಕು ಇಲ್ಲ, ಈಗ ನಾನ್ ರೆಸಿಡೆಂಟ್ ಅಲ್ಲ, ಇ ಕಾಮರ್ಸ್ ಅಲ್ಲ, ಕ್ಯಾಶುವಲ್ ಡೀಲರ್ ಅಲ್ಲ. ಬಟ್ ಫಸ್ಟ್ಗೆಲ್ಲ ಬರ್ತೈತಿ, ಪೂರ್ತಿ ಬರೀರಿ. ಬರದಾದ್ಮೇಲೆ ಒಂದು ವಿಚಾರ ಏನಿತ್ತು ಅಂದ್ರೆ ಕಂಡೀಷನ್ಸ್ ಫಾರ್ ಏನಿತ್ತು ಅಂತಂದ್ರೆ ಅವ ಎಕ್ಸಂಪ್ಟೆಡ್ ಗೂಡ್ಸ್ ಸಪ್ಲೈ ಮಾಡ್ತಾನಂದ್ರೆ ಅವನಿಗೆ ಆಫ್ಟ್ ಆಗಂಗಿಲ್ಲ ಆತ. ನೆಕ್ಸ್ಟ್ ರಿವರ್ಸ್ ಚಾರ್ಜ್ ಬೇಸಿಸ್ ಇತ್ತಂದ್ರೆ ನೀವು ಎರಡೂ ಟೈಪ್ ಬರೆದು ತೋರಿಸ್ಬಿಡ್ಬೇಕಲ್ಲೇ. ಒಂದೇದು ಆಕತಿ ಯಾಕಂದ್ರೆ ಅಗ್ರಿಗೇಟ್ ಟರ್ನ್ ಓವರ್ ಇಷ್ಟು ಲೆಸ್ ಐತಿ, ಯಾಕಂದ್ರೆ ಇವ ಈ ತರ ಅಲ್ಲ ಅಂತಂದೇವಿ. ಎರಡನೇ ರೀಸನ್ ಆಗಲ್ಲ ಯಾಕಂದ್ರೆ ಅವ ಈ ತರ ಇದ್ದು ಅಂದ್ರೆ ಆಗಲ್ಲ ಅಂತ ಬರೋದು. ಅಂಡರ್ಸ್ಟ್ಯಾಂಡ್ ಆತ. ಅವ ಅದಕ್ಕೆ ಮಾರ್ಕ್ಸ್ ಕೊಡ್ತಾನೆ, ಕೊಟ್ಬಿಡ್ಲಿ ನೋಡೋಣ ಆಕೈತೆ ಅಂತ ಕೊಟ್ರೆ ಆ ಕಂಡೀಷನ್ಸ್ ಅದಾವ, ಆಗಲ್ಲ ಅಂತ ಕೊಟ್ರೆ ಆ ಕಂಡೀಷನ್ ಆಯ್ತು. ಅಲ್ಲಿ ಅವ ಕನ್ಫ್ಯೂಷನ್ ಆಗಕ್ಕೆ ಇಲ್ಲ ನಾವು ಕನ್ಫ್ಯೂಷನ್ ಆಗ. ಈಗ ನಾವಂದ್ರೆ ಕನ್ಫ್ಯೂಷನ್ ಆಗದೆ ಯಾಕಂದ್ರೆ ಆನ್ಸರ್ ಆಕೈತೆ ಅಂತ ಕೊಟ್ಟಣ, ಬಟ್ ಅವನ ಥಿಯರಿ ಪ್ರಕಾರ ಆಗಲ್ಲ ಅದು ಆಕ್ಚುಲಿ. ಅದಕ್ಕೆ ಫಸ್ಟ್ ಆಕೈತಿ ಆಮೇಲೆ ಆಗಲ್ಲ. ಅಂಡರ್ಸ್ಟ್ಯಾಂಡ್ ಆತನ ಹೇಳ್ತಿರೋದು. ಏ ಇನ್ನೊಂದು ಲೆಕ್ಕ ಹಾಕಿದ್ದೆ ನೋಡ್ರಿ ಪೇಲೆ, ಇಲಿಸ್ಟ್ರೇಷನ್ 2 ಎ ಇಲಿಸ್ಟ್ರೇಷನ್ 2 ಹರಿಲಾಲ್ ಅಂಡ್ ಸನ್ಸ್. ಎ ಎ ಹರಿಲಾಲ್ ಅಂಡ್ ಸನ್ಸ್ ರಿಜಿಸ್ಟರ್ಡ್ ಪರ್ಸನ್ ಇನ್ ಕರ್ನಾಟಕ ವಾಂಟ್ಸ್ ಟು ಆಪ್ಟ್ ಫಾರ್ ಕಂಪೋಸಿಷನ್ ಸ್ಕೀಮ್. ದ ಸಪ್ಲೈ ಡೀಟೇಲ್ಸ್ ಫಾರ್ ದ ಅಸೆಸ್ಮೆಂಟ್ ಇದು ಫೈನಾನ್ಷಿಯಲ್ ಇಯರ್ 2021-22 ಆರ್ ಆಸ್ ಫಾಲೋಸ್. ಇಂಟರ್ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ನೋಡ್ರಿ, ಇಂಟರ್ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ. ಇಂಟರ್ಸ್ಟೇಟ್ ಸಪ್ಲೈ ಅಂತಂದ್ರೆ ಒಂದೇ ಮಾತು ಇಸ್ ಇನ್ ಎಲಿಜಿಬಲ್, ಹೌದಾ? ಆದ್ರೆ ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕು ಲೆಕ್ಕನ ಮಾಡ್ಕೇರಿ. ಎಷ್ಟೈತಿ 75 lakh. ಎಕ್ಸಂಪ್ಟೆಡ್ ಸಪ್ಲೈ 17 lakh. ಟೋಟಲ್ ಮಾಡಿದ್ರೆ ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟೈತಿ ಅಂದ್ರೆ 92 lakh ಆಕೈತಿ. ಕೆಳಗೆ ಕಮೆಂಟ್ ಕೊಟ್ರ ನೋಡ್ರಿ, ಅಗ್ರಿಗೇಟ್ ಟರ್ನ್ ಓವರ್ ರಿಲೇಟಿಂಗ್ ಟು ಫೈನಾನ್ಷಿಯಲ್ ಇಯರ್ 2021-22 ಇಸ್ less than the threshold limit. Hence, dealer is eligible for composition scheme with an effect from 2022-23. Our composition scheme is eligible, Ladana Nija. Opgentanana. But as per the condition, no Yen Madakarla composition scheme you were Sharat Markana. But next year and the Markable off market Bodan Terra. Ape next year and off market Bodan Terra. But E Varsha is not eligible. Yakandra interstate supply Tan Varla. ಐತೆ ಬರಲ್ಲ. ಇಂಟ್ರೆಸ್ಟೆಡ್ ಸಪ್ಲೈ ನಿಮ್ಗೆ ಗೊತ್ತಿರ್ಬೋದು, ಅವ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗ್ಬೇಕು ಜಿ ಎಸ್ ಟಿ ಪ್ರಕಾರನು, ಹೌದಾ? ಈ ತರ ಇಂಟ್ರೆಸ್ಟೆಡ್ ಸಪ್ಲೈ ತರ ಕಂಪೋಸಿಷನ್ ಸ್ಕೀಮ್ ಬರಲ್ಲ ಅವನಿಗೆ ಆಕ್ಚುಲಿ. ಆದ್ರೆ ನೀವು ಅದನ್ನ ಕಮೆಂಟ್ ನಾ ಹೇಳ್ದಲ್ಲ, ಆಕೈತಿ ಇನ್ನೊಂದು ಆಗಲ್ಲ, ಆಕೈತಿ ಅನ್ನೋದು ಅಗ್ರಿಗೇಟ್ ಟರ್ನ್ ಓವರ್ ಮೇಲೆ, ಆಗಲ್ಲ ಅನ್ನೋದು ಇದ್ರ ಕಂಡೀಷನ್ಸ್ ಮೇಲೆ. ಅರ್ಥ ಅಪ್ಪಿ. ಇನ್ನೊಂದು ಮಾತು, ಜಿ ಎಸ್ ಟಿನ ಜಿ ಎಸ್ ಟಿ ಲೆಕ್ಕ ಮಾಡ್ರಿ ಅಂತ ಹೇಳ್ತಾನೆ. ಯಾಳೆ ಕ್ವಶನ್ ನೋಡ್ರಿ ಅವ ಏನಂತ, ಡ್ಯೂರಿಂಗ್ ದ 2022-23 okay, if the turnover is 75 lakh, what is the amount of GST payable? ಒಂದು ವೇಳೆ ಟರ್ನವರ್ ಒಂದು 75 ಲಕ್ಷ ಆದ್ರೆ GST payable ಹೆಂಗ್ ಲೆಕ್ಕ ಮಾಡಬೇಕು ಅಂತ. ಇವಾಗ ಮ್ಯಾನುಫ್ಯಾಕ್ಚರರ್ ನೋಡ್ರಿ ಮೇಲೆ, ಇವ ಯಾರಂತ ಹೇಳವ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಇಂಥವೇನು ಹೇಳಿಲ್ಲ, ಮ್ಯಾನುಫ್ಯಾಕ್ಚರ್ ಹೇಳಿಲ್ಲ ರೇಟ್ ಆಫ್ GST ಲೆಕ್ಕ ಮಾಡ್ಬೇಕಂದ್ರೆ. ನೋಡ್ರಿ ಕಂಪೋಸಿಷನ್ ಸ್ಕೀಮ್ಗೆ ರೇಟ್ ಆಫ್ GST ಅದು ಗೊತ್ತೈತೆ ಎಲ್ಲರಿಗೂ. ಇವಾಗ ಮ್ಯಾನುಫ್ಯಾಕ್ಚರರ್ ಅಂತ ಅಲ್ಲ, ಹಂಗಂದ್ರೆ ರೇಟ್ ಬೇಡ. ರೆಸ್ಟೋರೆಂಟ್ ಸರ್ವಿಸ್ ಪ್ರೊವೈಡ್ ಮಾಡ್ತಾನ ಅದು ಇಲ್ಲ, ಹಂಗಾದ್ರೆ ಅದರ್ಸ್ನೇ ಬಂದ 0.5% 0.5%. ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಪೇ ಮಾಡ್ಬೇಕು? 1%. 75 lakh ಮೇಲೆ अन्नदर CGST 0.5% SGST 0.5% ಲೆಕ್ಕ ಮಾಡಿ ಟೋಟಲ್ GST ಇಷ್ಟ ಆಗುತ್ತೆ ಅಂತ ಬರಿಬೇಕು. ಓಕೆ, ಅರ್ಥ ಆಗೈತೆ ಅನ್ಕೊಂತೀನಿ ಎಲ್ಲರಿಗೂ? ಹೌದಾ? ಇದು ಇಷ್ಟ ಆಲ್ ಅಬೌಟ್ ಇದರ ಬಗ್ಗೆ ಅಂತಂದ್ರೆ ಕಂಪೋಸಿಷನ್ ಸ್ಕೀಮ್, ಓಕೆ, ಅಂಡರ್ ದ GST ಆಕ್ಟ್. ಥ್ಯಾಂಕ್ ಯು.